ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನನ್ನ ಚಾನಲಲ್ಲಿ 2000 ಸಬ್ಸ್ಕ್ರೈಬರ್ಸ್ಗಳು ಕಂಪ್ಲೀಟ್ ಆಗಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದ, ನಿಮ್ಮ ಸಪೋರ್ಟಿಂದನೇ ನಾನು ಈ ಸ್ಟೇಜ್ಗೆ ಬರೋದಕ್ಕೆ ಆಗಿತ್ತು ಅಂತ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬ್ ಆಗದಲೇ ವೀಡಿಯೋನ ನೋಡ್ತಾ ಇದ್ದೀರಾ, 90% ಜಾಸ್ತಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಅದು ನೀವಲ್ಲಿ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಇದು ಫ್ರೀ ಆಫ್ ಕಾಸ್ಟು, ನೀವೇನು ದುಡ್ಡು ಕೊಡಬೇಕಾಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇದೇ ರೀತಿಯ WWE ಬಗೆಗಿನ ನ್ಯೂಸ್ಗಳು, ಲೈಫ್ ಸ್ಟೈಲ್ಸ್ಗಳು, ಹಿಸ್ಟರಿಗಳನ್ನ ತಿಳೋದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಸೊ ನಾನು ನಿಮಗೆ ಪ್ರಾಮಿಸ್ ಮಾಡ್ದಂಗೆ ಇವತ್ತು ಜಾನ್ ಸಿನಾ ಅವರ ಲೈಫ್ ಸ್ಟೋರಿನ ತಗೊಬಂದಿದ್ದೀನಿ. ಸೊ ತಡೆ ಯಾಕೆ ಮಾಡೋದು, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನಮ್ಮ ಜಾನ್ ಸಿನಾ ಅವರ ರಿಯಲ್ ನೇಮು ಜಾನ್ ಫಿಲಿಕ್ಸ್ ಆಂಟೋನಿ ಸಿನಾ ಜೂನಿಯರ್ ಅಂತ, ತುಂಬ ಉದ್ದ ಇದೆ ಹೆಸರು, ಅದು ಯಾಕೆ ಅಂತ ಹೇಳ್ತೀನಿ. ಸೊ ಇವರು 23 ಏಪ್ರಿಲ್ 1977 ಜನಿಸ್ತಾರೆ. ಇವರ ತಂದೆ ನೇಮು ಜಾನ್ ಫಿಲಿಕ್ಸ್ ಆಂಟೋನಿ ಸಿನಾ. ಸೊ ಯಾಕೆ ಅಂತ ಗೊತ್ತಾಯ್ತಾ, ತಂದೆ ಹೆಸರನ್ನೇ ಮಗಂಗೆ ಇಟ್ಟಿದ್ದಾರೆ. ಸೊ ಆ ಕಾಲದಲ್ಲಿ ಆ ಪದ್ಧತಿ ಇತ್ತು, ಲಾಸ್ಟಿಗೆ ಜೂನಿಯರ್ ಅಂತ ಸೇರಿಸಿದ್ದಾರೆ. ಸೊ ಇವರ ತಾಯಿ ಬಂದ್ಬಿಟ್ಟು ಕ್ಯಾರೋಲ್ ಅಂತ. ಇವರು ಕೂಡ ಎಲ್ಲ ರೆಸ್ಲರ್ಸು ಆಸೆ ಪಡೋ ರೀತಿ ಮೊದಲಿಗೆ ಫುಟ್ಬಾಲ್ ಟೀಮಲ್ಲಿ ಏನಾದರೂ ಹೆಸರು ಮಾಡಬೇಕು ಅಂತ ಹೋಗ್ತಾರೆ, ಬಟ್ ಅದಾಗೋದಿಲ್ಲ. ನಂತರ ಇವರು ಬಾಡಿ ಬಿಲ್ಡಿಂಗ್ ಫೀಲ್ಡಿಗೂ ಕೂಡ ಬರ್ತಾರೆ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಸರು ಕಂಡರು ಕೂಡ ಇವರು ನೆಕ್ಸ್ಟು ರೆಸ್ಲಿಂಗಲ್ಲಿ ತಮ್ಮ ಭವಿಷ್ಯನ ನೋಡೋಣ ಅಂತ ಬರ್ತಾರೆ. ಸೊ 1999 ಇವರು ಫಸ್ಟ್ ಟೈಮು ಅಲ್ಟಿಮೇಟ್ ಪ್ರೋ ರೆಸ್ಲಿಂಗಿಗೆ ಟ್ರೈನಿಂಗಾಗಿ ಸೇರ್ಕೋತಾರೆ. ಅಲ್ಲಿ ಇವರ ರೋಬೋಟ್ ರೀತಿ ಕ್ಯಾರೆಕ್ಟರ್ ಇರುತ್ತೆ, ಅಂದರೆ ರೋಬೋಟ್ ಥರ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿರ್ತಾರೆ. ಸೊ ಅಲ್ಲಿ ಇವರ ಹೆಸರು ಪ್ರೋಟೋಟೈರ್ ಆಗಿರುತ್ತೆ. ಸೊ ಇದಾದ ನಂತರ ಜಾನ್ ಸಿನಾ ಅವರು OVW ಕೂಡ ಜಾಯ್ನ್ ಆಯ್ತಾರೆ. ಸೊ ಅಲ್ಲಿ ಅವರು ರೀಕೋ ಅವರ ಜೊತೆ ಟೀಮ್ ಅಪ್ ಮಾಡಿಕೊಂಡು ಟ್ಯಾಗ್ ಟೀಮಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಈ ಕಡೆ OVW ಸಿಚುವೇಶನ್ ಆದರೆ WWEಗೂ ಕೂಡ ಒಂದು ದೊಡ್ಡ ಸಿಚುವೇಶನ್ ಬಂದಿರುತ್ತೆ, ಯಾಕಂದರೆ WWEನ ಟಾಪ್ ಸ್ಟಾರ್ಗಳಾದಂಥ ಸ್ಟೀವ್ ಆಸ್ಟನ್ನು ಆ್ಯಂಡ್ ದ ರಾಕ್ ಅವರು WWEನ ಬಿಟ್ಟೋಗಿರ್ತಾರೆ. ಸೊ WWEಗೂ ಕೂಡ ಒಬ್ಬ ದೊಡ್ಡ ಸ್ಟಾರು ಬೇಕಾಗಿರುತ್ತೆ. ಸೊ ಒಂದು ದಿವಸ WWE ಬರ್ತಾರೆ. ಸೊ ಅವರ ರೂತ್ಲೆಸ್ ಅಗ್ರೆಷನ್ ಅನ್ನೋ ಏರಾನ ಸ್ಟಾರ್ಟ್ ಮಾಡಬೇಕು ಅಂತ ಅನೌನ್ಸ್ ಮಾಡುತ್ತೆ. ಸೊ ಇದಾದ ನಂತರ ಅವರು ಫುಟೇಜಸ್ಗಳನ್ನ ನೋಡ್ತಾ ಇರುತ್ತೆ WWE ಕ್ರಿಯೇಟಿವ್ ಟೀಮು, ಯಾರು ನಮ್ಮ ಕಂಪ್ನಿನ ದೊಡ್ಡದಾಗಿ ಮುಂದೆ ಎತ್ಕೋತಾರೆ ಅಂತ. ಸೊ ನೋಡ್ತಾ ಇರ್ಬೇಕಾದ್ರೆ ರೀಕೋ ಅವರ ಫುಟೇಜ್ನ ನೋಡ್ತಾ ಇರ್ತಾರೆ. ರೀಕೋ ಅವರ ಫುಟೇಜಲ್ಲಿ ರೀಕೋ ಅವರಿಗಿಂತ ನಮ್ಮ ಜಾನ್ ಸಿನಾ ಅವರು ಅಂದರೆ ಪ್ರೊಟೋಟೈರ್ ಮೇಲೆ WWE ಕ್ರಿಯೇಟಿವ್ ಟೀಮ್ನ ಗಮನ ಹೋಗುತ್ತೆ, ಯಾಕಂದರೆ ಜಾನ್ ಸಿನಾ ಅವರ ಹತ್ರ ಅದೆಲ್ಲ ಕೂಡ ಇತ್ತು, ಯಾವುದು WWEಗೆ ಬೇಕಾಗಿತ್ತು ಅಂತ. ಸೊ ಜಾನ್ ಸಿನಾ ಅವ್ರನ್ನ WWE ಅಪ್ರೋಚ್ ಮಾಡುತ್ತೆ, ಜಾನ್ ಸಿನಾ ಅವರು ಕೂಡ ಬರ್ತಾರೆ. ಸೊ ಯಾಕಂದರೆ ಜಾನ್ ಸಿನಾ ಅವರು ಕಮ್ಮಿ ಟೈಮಲ್ಲಿ ಎಲ್ಲದನ್ನು ಕೂಡ ಅಚೀವ್ ಮಾಡಿದರು ಅಂತಲೇ ಹೇಳ್ಬೋದು. ರೆಸ್ಲಿಂಗಲ್ಲಾಗೋ ಆಗಿರ್ಬೋದು, ಮೈಕ್ ಸ್ಕಿಲ್ಲಲ್ಲೂ ಕೂಡ ಆಗಿರ್ಬೋದು, ಎಲ್ಲದನ್ನು ಕೂಡ ಅಚೀವ್ ಮಾಡಿದರು. ಆ್ಯಂಡ್ ಬ್ರಾಕ್ ಲೆಸ್ನರ್ ಆ್ಯಂಡ್ ಬಟಿಸ್ಟಾಗೂ ಕೂಡ ಅಲ್ಲಿ ಆ್ಯಂಡ್ WWEನ ಸೂಪರ್ ಸ್ಟಾರ್ಸ್ಗಳಿಗೆ ಭಯ ಆಗಿತ್ತು, ಯಾಕಂದರೆ ಜಾನ್ ಸಿನಾನ WWEನ ವಿನ್ಸ್ ಮಿಕ್ಮ್ಯಾನ್ ಅವರು ಕರ್ಕೊಬಂದಿದ್ರು ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ WWEನ ಸ್ಮ್ಯಾಕ್ ಡೌನ್ ಶೋ, WWEಯಲ್ಲಿ ಸುಮಾರು ಮ್ಯಾಚಸ್ಗಳನ್ನ ಅವರು ಡಾರ್ಕ್ ಮ್ಯಾಚ್ಗಳನ್ನ ಆಡ್ತಾರೆ. ಸೊ ಡಾರ್ಕ್ ಮ್ಯಾಚ್ ಅಂದರೆ ಶೋ ಶುರು ಆಗೋದಕ್ಕೂ ಮುಂಚೆನೇ WWE ಅಲ್ಲಿನ ಫ್ಯಾನ್ಸ್ಗಳಿಗೋಸ್ಕರ ಆಡಿಸ್ತಿರುತ್ತೆ. ಸೊ ಡಾರ್ಕ್ ಮ್ಯಾಚ್ಗಳನ್ನ ಆಡ್ತಿರ್ತಾರೆ. ಮೈನು ಬರೋದು 2000 ಅಕ್ಟೋಬರ್ 2000 ನಮ್ಮ ಕರ್ಟ್ ಆ್ಯಂಗಲ್ ಅವರು ಸ್ಮ್ಯಾಕ್ಡೌನಲ್ಲಿ ಓಪನ್ ಚಾಲೆಂಜ್ನ ಕೊಡ್ತಾರೆ. ಸೊ ಆ ಓಪನ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡೋದು ನಮ್ಮ ಜಾನ್ ಸಿನಾ ಅವರು. ಎಸ್, ಜಾನ್ ಸಿನಾ ಅವರ ಮೊದಲನೇ ಎಂಟ್ರಿ ಆಗುತ್ತೆ ಅಲ್ಲಿಗೆ. ಸೊ ಜಾನ್ ಸಿನಾ ಅವರು ಬರ್ತಾರೆ, ಮೈಕ್ ತಗೋತಾರೆ, ರೂತ್ಲೆಸ್ ಅಗ್ರೆಷನ್ ಅಂತ ಹೇಳ್ತಾರೆ. ಸೊ ಅವರು ಯಾವ ದಾಟಿಲಿ ಅದನ್ನ ಹೇಳಿದ್ರು ಅಲ್ಲಿ ಕರ್ಟ್ ಆ್ಯಂಗಲ್ಗೂ ಕೂಡ ಗೊತ್ತಾಗಿರುತ್ತೆ, ಈಸ್ ದ ಬಿಗ್ ಥಿಂಕ್ ಆಫ್ WWE ಅಂತ. ಸೊ ನೆಕ್ಸ್ಟ್ ಬಿಗ್ ಸ್ಟಾರ್ ಆಗೇ ಆಗ್ತಾರೆ ಅಂತ ಕರ್ಟ್ ಆ್ಯಂಗಲ್ಗೂ ಕೂಡ ಭಯ ಹತ್ಕೊಂಡಿರುತ್ತೆ, ಯಾಕಂದರೆ ಕರ್ಟ್ ಆ್ಯಂಗಲ್ ಅಂದ್ಕೊಂಡಿರ್ತಾರೆ WWEಯಲ್ಲಿ ಸ್ಟ್ರಾಂಗ್ ಆಸ್ ಸ್ಟೀವ್ ಆಸ್ಟನ್ ಆ್ಯಂಡ್ ರಾಕ್ ಆದಮೇಲೆ ನಾನೇ ಆಗೋದು ಮುಂದಿನ ಸ್ಟಾರ್ ಅಂತ. ಬಟ್ ಜಾನ್ ಸಿನಾ ಅವರು ಅಲ್ಲಿ ಎಂಟ್ರಿನ ಕೊಟ್ಟಿರ್ತಾರೆ. ಸೊ ಕರ್ಟ್ ಆ್ಯಂಗಲ್ ಹತ್ರ ಮೈಕ್ ಸ್ಕಿಲ್ ಇರಲ್ಲ, ಬಟ್ ಜಾನ್ ಸಿನಾ ಅವ್ರ ಹತ್ರ ಆ ಸ್ಕಿಲ್ ಇರುತ್ತೆ. ಸೊ ಅದರಿಂದನೇ ಅವರು ಮುಂದೆ ದೊಡ್ಡ ಸ್ಟಾರ್ ಆಗೋದು. ಸೊ ಇದಾದಮೇಲೆ ಮ್ಯಾಚ್ ಕೂಡ ನಡೆಯುತ್ತೆ. ಫಸ್ಟ್ ಮ್ಯಾಚಲ್ಲಿ ಜಾನ್ ಸಿನಾ ಅವರು ಸೋಲ್ಬೇಕಾಗುತ್ತೆ, ಬಟ್ ಸೋತರೂ ಕೂಡ ಅವ್ರನ್ನ ದಿ ಅಂಡರ್ಟೇಕರ್ ಅವರು ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ. ಸೊ ಇಲ್ಲಿ ಅವರಿಗೆ ಸಿಕ್ಕಿರುತ್ತೆ ಅಂಡರ್ಟೇಕರ್ ಅವರ ಅಪ್ರಿಷಿಯೇಷನ್ನು. ಸೊ ಇನ್ನೇಕೆ ಮುನ್ನುಗ್ಗೋದು ಅಂತ ಜಾನ್ ಸಿನಾ ಅವರು ಕೂಡ ಮುಂದೆ ನುಗ್ತಾರೆ. ಸೊ ಕರ್ಟ್ ಆ್ಯಂಗಲ್ ಅವರ ಮನೆ ಮೇಲೆ ಮ್ಯಾಚ್ ಆಡಿದ ನಂತರ ಜಾನ್ ಸಿನಾ ಅವರು ತುಂಬ ಫ್ಯೂಡ್ಗಳಲ್ಲಿ ಕೂಡ ಕಾಣಿಸ್ಕೋತಾರೆ. ಸೊ ಎಕ್ಸಾಂಪಲ್ ಜೆರಿಕೋ ಅವರ ನಡುವೆ ಫ್ಯೂಡಲ್ಲಿ ಕಾಣಿಸ್ಕೋತಾರೆ. ಸೊ ಇನ್ನೂ ಸುಮಾರು ಮ್ಯಾಚ್ಗಳನ್ನ ಆಡ್ತಾರೆ, ಬಟ್ ಜಾನ್ ಸಿನಾ ಅವರು ಫ್ಯಾನ್ಸ್ಗಳಿಗೆ ಏನು ಎಂಟರ್ಟೈನ್ಮೆಂಟ್ನ ಕೊಡೋದಕ್ಕೆ ಆಗ್ತಿರಲ್ಲ, ಯಾಕಂದರೆ ಅವರು ಬೋರಿಂಗ್ ಆಗಿರ್ತಾರೆ, ಅವರ ಕ್ಯಾರೆಕ್ಟರ್ ಬೋರಿಂಗ್ ಆಗಿರುತ್ತೆ, ಅವರಿಗೆ ಮೈಕ್ ಸ್ಕಿಲ್ ಇರುತ್ತೆ,
ಕೇಪಬಿಲಿಟಿ ಇರುತ್ತೆ, ಬಟ್ ಅವರಿಗೆ ಯಾವುದೇ ರೀತಿಯ ಕ್ಯಾರೆಕ್ಟರ್ನ ಡಬ್ಲ್ಯೂ ಡಬ್ಲ್ಯೂ ಕೊಡ್ತಿರಲ್ಲ. ಅವರು ದಿನ ಬರ್ತಾ ಇರ್ತಾರೆ, ಮೈಕಲ್ ಮಾತಾಡ್ತಾರೆ ಏನೇನೋ, ಬಟ್ ರೆಸ್ಲಿಂಗ್ ಆಡ್ತಾರೆ, ಸೋಲ್ತಾರೆ. ಸೊ ಅದೇ ಓಲ್ಡ್ ಮೂವ್, ಅದೇ ಓಲ್ಡ್ ಕಾಸ್ಟ್ಯೂಮ್, ಅದೇ ಓಲ್ಡ್ ವರ್ಡ್ಸ್. ಸೊ ಜಾನ್ ಸಿನಾಗೂ ಗೊತ್ತಿರಲ್ಲ ಏನಕ್ಕೆ ಫ್ಯಾನ್ಸ್ ನನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ. ಫ್ಯಾನ್ಸ್ ಎಲ್ಲರೂ ಜಾನ್ ಸಿನಾ ಅವ್ರನ್ನ ಬೋರಿಂಗ್ ಅಂತ ಇರ್ತಾರೆ, ಇಗ್ನೋರ್ ಮಾಡ್ತಾ ಇರ್ತಾರೆ. ಸೊ ಜಾನ್ ಸಿನಾ ಅವರು ಸ್ಮ್ಯಾಕ್ ಡೌನಿಂದ ಮತ್ತೆ ಡಾರ್ಕ್ ಮ್ಯಾಚಸ್ಗಳಲ್ಲಿ ರೆಸಲ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಇದಾದ್ಮೇಲೆ ಒಂದು ಟೈಮ್ ಈಗೂ ಬರುತ್ತೆ, ಯಾ ಡಬ್ಲ್ಯೂ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ನ ರಿಲೀಸ್ ಮಾಡೋಕ್ಕೆ ರೆಡಿ ಆಗುತ್ತೆ. ಸೊ ರಿಲೀಸ್ ಮಾಡೋ ಪಟ್ಟಿಯಲ್ಲಿ ನಮ್ಮ ಜಾನ್ ಸಿನಾ ಅವರ ನೇಮ್ ಕೂಡ ಇರುತ್ತೆ. ಸೊ ಅದಂತೂ ಜಾನ್ ಸಿನಾಗೆ ಸಖತ್ತು ಶಾಕ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಜಾನ್ ಸಿನಾ ಅವ್ರಿಗೂ ಗೊತ್ತಿತ್ತು ಅವ್ರನ್ನ ಡಬ್ಲ್ಯೂ ಡಬ್ಲ್ಯೂ ರಿಲೀಸ್ ಮಾಡೋದಕ್ಕೆ ಹೋಗ್ತಾ ಇದೆ ಅಂತ, ಬಟ್ ಆದರೂ ಕೂಡ ಜಾನ್ ಸಿನಾ ಏನು ಕಂಪ್ಲೇಂಟ್ ಮಾಡಲಿಲ್ಲ. ಯಾಕಂದರೆ ಅವರಿಗೆ ಗೊತ್ತಿತ್ತು ನಾನು ಈ ಲೆವೆಲ್ನ ಪ್ರೂವ್ ಮಾಡೋದಕ್ಕೆ ಆಗಲಿಲ್ಲ ಅಂತ. ಯಾಕಂದರೆ ಅವರಿಗೆ ಒಂದು ಬಿಗ್ ಆಪರ್ಚುನಿಟಿ ಕೂಡ ಸಿಕ್ತು ಡಬ್ಲ್ಯೂ ಡಬ್ಲ್ಯೂಗೆ ಅವರು ಬಂದರು, ಬಟ್ ಆದರೂ ಕೂಡ ಅವರು ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಕಂಪನಲ್ಲಿ ಇರೋದಕ್ಕೆ ಲಾಯಕ್ಕಲ್ಲ ಅಂತ ಅವರೇ ಅಂದ್ಕೊಂಡು ಸುಮ್ಮನಾಗಿದ್ದರು. ಸೊ ಪ್ರಾಬಬ್ಲಿ ಜಾನ್ ಸಿನಾ ಅವರ ಲಾಸ್ಟ್ ಯುರೋಪ್ ಟ್ರಿಪ್ ಅದು ಅವರು ಟ್ರಾವೆಲ್ ಮಾಡ್ತಾ ಇದ್ರು ಒಂದು ಫ್ಲೈಟಲ್ಲಿ. ಸೊ ಆ ಫ್ಲೈಟ್ ಹಿಂದಗಡೆ ನಮ್ಮ ರಿಕೇಶಿ ಆ್ಯಂಡ್ ರಮೇಶ್ ಸ್ಟೋರಿ ಅವರು ರ್ಯಾಪ್ ಬ್ಯಾಟಲ್ನ ಮಾಡ್ತಾ ಇದ್ರು, ಹಿಪ್ ಹಾಪ್ ಸ್ಟೈಲು. ಸೊ ಅಂದರೆ ರ್ಯಾಪ್ ಥರ ಬ್ಯಾಟಲ್ನ ಮಾಡ್ತಾ ಇದ್ರು. ಅದನ್ನು ನೋಡಿದಂಥ ಜಾನ್ ಸಿನಾ ಅವರು ಕೂಡ ಜಾಯ್ನ್ ಆಗ್ತಾರೆ. ಸೊ ಹೀಗೆ ಒಂದು ದಿನ ಬಸ್ ಒಳಗಡೆ ಆ ರ್ಯಾಪ್ ಬ್ಯಾಟಲ್ ನಡೀತಿರ್ಬೇಕಾದ್ರೆ ನಮ್ಮ ಸ್ಟೆಫನಿ ಮಿಕ್ ಮ್ಯಾನ್ ಕೂಡ ಇರ್ತಾರೆ ಆ ಬಸ್ ಒಳಗಡೆ. ಸೊ ಅವರು ಜಾನ್ ಸಿನಾನ ನೋಡ್ತಾರೆ, ಜಾನ್ ಸಿನಾ ಆಗಿ ಹೇಳ್ತಾರೆ ನೀನು ಈ ಥರ ರ್ಯಾಪ್ನ ಹೇಗೆ ಬಾಯ್ಪಾಠ ಮಾಡ್ತಾ ಇದೀಯಾ, ಯಾವಾಗ ಹೇಗೆ ಕಲಿತೆ ಅಂತ. ಸೊ ಅದು ನಾವು ಬಾಯ್ಪಾಠ ಮಾಡೋದಲ್ಲ, ಅದಾಗಲೇ ಉಟ್ಕೊಳುತ್ತೆ ಅಂತ. ಸೊ ನೀನು ಇನ್ನೊಂದು ಸತಿ ನಾನು ಏನೋ ಲೈನ್ ಕೊಡ್ತೀನಿ ಆಗ ಅದೇ ರೀತಿ ನೀನು ಹೇಳು ರ್ಯಾಪ್ನ ಮಾಡು ಅಂತ ಹೇಳ್ತಾರೆ. ಸೊ ಲೈನ್ನ ಕೊಡ್ತಾರೆ, ಅದೇ ರೀತಿ ಜಾನ್ ಸಿನಾ ಅವರು ಕೂಡ ರ್ಯಾಪ್ನ ಮಾಡ್ತಾರೆ. ಸೊ ಅದಾದಮೇಲೆ ಸ್ಟೆಪ್ನೇ ಮಿಕ್ ಮೇನ್ ಅವ್ರು ಕೇಳ್ತಾರೆ ನೀನು ಇದನ್ನ ರಿಂಗಲ್ಲೂ ಕೂಡ ಮಾಡ್ತೀಯಾ ಅಂತ. ನಮ್ಮ ಜಾನ್ ಸಿನಾ ಅವರು ಎಸ್ ಅಂತಾರೆ. ಸೊ ಜಾನ್ ಸಿನಾ ಅವರಿಗೆ ಸೆಕೆಂಡ್ ಚಾನ್ಸ್ ಕೂಡ ಇಲ್ಲಿ ಸಿಕ್ಕಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಡೂ ಆರ್ ಡೈ ಚಾನ್ಸ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಒಂದು ಟಿ ವಿ ಲೈವ್ ಇವೆಂಟು, ಅಂದರೆ ಟಿ ವಿ ಸ್ಕ್ರೀನ್ ಮೇಲೆ ಹಾಕ್ತಾರಲ್ಲ ಅಲ್ಲಿ ಜಾನ್ ಸಿನಾ ಅವರು ಪರ್ಫಾರ್ಮ್ ಮಾಡ್ತಾರೆ. ಅಂದರೆ ಒಂದು ಹಿಪ್ ಹಾಪ್ ರ್ಯಾಪ್ ಬ್ಯಾಟಲ್ನ ಮಾಡ್ತಾರೆ ಸ್ಟೆಪ್ನಿ ಮಿಕ್ ಮ್ಯಾನ್ ಅವರ ಜೊತೆ. ಅವರ ಡ್ರೆಸ್ಸಿಂಗ್ಸು, ಆ ಹೇರ್ ಸ್ಟೈಲು ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿತ್ತು ನೋಡೋದಕ್ಕೆ ಅವತ್ತು. ಸೊ ಅದು ಜಾನ್ ಸಿನಾ ಅವರ ಡೂ ಆರ್ ಡೈ ಸಿಚುಯೇಷನ್ ಆಗಿತ್ತು. ಅಲ್ಲಿ ಜಾನ್ ಸಿನಾ ಅವರು ಗೆದ್ದಿರ್ತಾರೆ ಆ್ಯಂಡ್ ಆ ಸೆಗ್ಮೆಂಟು ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಆ್ಯಂಡ್ ಜಾನ್ ಸಿನಾ ಅವ್ರಿಗೂ ಗೊತ್ತಾಗಿರುತ್ತೆ ಅವರ ಮುಂದಿನ ಗುರಿ ಏನು ಅಂತ. ಸೊ ಜಾನ್ ಸಿನಾ ಅವರು ಇಲ್ಲಿ ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಸ್ಟೇಜಲ್ಲಿ ಏನ ಮಾಡಬೇಕು ಅಂತ. ಸೊ ಇಲ್ಲಿ ಜಾನ್ ಸಿನಾ ಅವ್ರಿಗೆ ತಮ್ಮ ಕ್ಯಾರೆಕ್ಟರ್ ಸಿಕ್ಕಿರುತ್ತೆ. ಪರ್ಸ್ನಲಿ ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು, ಡಾಕ್ಟರ್ ಆಫ್ ತಕರ್ನಾಮಿಕ್ ಅನ್ನೋ ಗೇಮಿಕ್ಕು. ಸೊ ಇದರಲ್ಲಿ ಅವರು ರ್ಯಾಪ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಜನ ಆಡಿಯನ್ಸ್ಗಳಿಗೆ ಅವರ ರ್ಯಾಪಿಂಗ್ ಸ್ಟೈಲ್ ಇಷ್ಟ ಆಗಿರುತ್ತೆ ಆ್ಯಂಡ್ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಇಷ್ಟ ಆಗಿರುತ್ತೆ. ಅವರು ಟೋಪಿ ಹಾಕೋತಿದ್ರು, ಚೈನ್ ಕೂಡ ಹಾಕೋತಿದ್ರು, ಹಾಗಾಗಿ ಟಿ ಶರ್ಟ್ಗಳು. ಸೊ ಎಲ್ಲರೂ ಜಾನ್ ಸಿನಾ ರೀತಿ ಡ್ರೆಸ್ಗಳನ್ನ ಹಾಕೋಬೇಕು ಅಂತ ಇಷ್ಟಪಡ್ತಿದ್ರು ಆ್ಯಂಡ್ ಜಾನ್ ಸಿನಾ ಥರ ಇರಬೇಕು ಅಂತ ಆಡಿಯನ್ಸ್ ಎಲ್ಲರೂ ಇಷ್ಟಪಡ್ತಾ ಇದ್ರು. ಆ್ಯಂಡ್ ಅವರಿಗೆ ಈ ಕ್ಯಾರೆಕ್ಟರು ತುಂಬ ಬೂಸ್ಟ್ನು ಕೂಡ ಕೊಡುತ್ತೆ ಆ್ಯಂಡ್ ಅವರ ಕರಿಯರ್ನು ಕೂಡ ಡಬ್ಲ್ಯೂ ಡಬ್ಲ್ಯೂಯಿಂದ ರಿಲೀಸ್ ಆಗೋದ್ರಿಂದ ಕಾಪಾಡುತ್ತೆ. ಸೊ ಜಾನ್ ಸಿನಾ ಅವರು ಬೇರೆ ಥರನೇ ಕಾಣಿಸ್ಕೊತಿದ್ರು. ಪ್ರತಿ ವಾರ ಪ್ರತಿ ಶೋಲ್ಲೂ ಕೂಡ ಅವರು ಹೊಸ ಹೊಸ ರ್ಯಾಪ್ಗಳನ್ನ ಟ್ರೈ ಮಾಡ್ತಿದ್ರು. ಇದರಿಂದ ಅವರು ಬೋರಿಂಗ್ ಕೂಡ ಆಗ ಅನ್ನಿಸ್ತಾ ಇರಲಿಲ್ಲ ಆ್ಯಂಡ್ ಹೊಸದಾಗೆ ಬೇರೆ ಲೆವೆಲಾಗೆ ಇದ್ರು ಅಂತ ಹೇಳ್ಬೋದು. ಪರ್ಸ್ನಲಿ ಮೈ ಫೇವ್ರೇಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಡಾಕ್ಟರ್ ಆಫ್ ತಕರ್ನಾಮಿಕ್. ಸೊ ಇದರಿಂದ ಫ್ಯಾನ್ಸ್ಗಳಲ್ಲಂತೂ ತುಂಬ ಫೇಮಸ್ ಆಗಿದ್ರು, ಬಟ್ ಇನ್ಸೈಡ್ ಡಬ್ಲ್ಯೂ ಡಬ್ಲ್ಯೂ ಕಂಪನಿಲೇ ಅವರಿಗೆ ಶತ್ರುಗಳು ಹುಡ್ಕೋತಾ ಹೋದ್ರು, ಅಂದರೆ ಜಲಸಿ ಹುಡ್ಕೋತಾ ಹೋಯ್ತು. ಸೊ ಜಾನ್ ಸಿನಾಗೆ ಯಾಕೆ ಇಷ್ಟು ಪುಷ್ ಸಿಗ್ತಾ ಇದೆ ಅಂತ ಜಲಸಿ ಹುಡ್ಕೋತಾ ಹೋಗ್ತು. ಕರ್ಟ್ ಆ್ಯಂಗಲ್ಗೂ ಕೂಡ ಅನಿಸುತ್ತೆ ಯಾಕಂದರೆ ಕರ್ಟ್ ಆ್ಯಂಗಲ್ ಅವ್ರು ಅಂದ್ಕೊಂಡಿದ್ರು ನಾನು ನೆಕ್ಸ್ಟ್ ಬಿಗ್ ಗಾಯ ಆಗ್ತೀನಿ ಈ ಡಬ್ಲ್ಯೂ ಡಬ್ಲ್ಯೂಲಿ ಅಂತ. ಬಟ್ ಜಾನ್ ಸಿನಾ ಅವರು ಆ ಸ್ಪಾಟ್ಲೈಟ್ನ ಕರ್ಟ್ ಆ್ಯಂಗಲಿಂದ ತಕ್ಕೊಂಡಿದ್ರು ಅಂತ ಕಿತ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಬಟ್ ಜಾನ್ ಸಿನಾ ಅವರು ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದರೆ ಮಾತುಗಳು ಬರ್ತಾ ಇರುತ್ತೆ ಜಲಸಿ ಮಾತುಗಳು ಅಂತ ಅವರು ಮುನ್ನುಗ್ತಾರೆ. ಆ್ಯಂಡ್ ಅವರಿಗೆ ಆಡಿಯನ್ಸ್ ಮಾತ್ರ ಮುಂದೆ ಬರುತ್ತೆ, ಬೇಗ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಆಡಿಯನ್ಸ್ ಅವ್ರಂತ ಆಡಿಯನ್ಸ್ ಅವ್ರನ್ನ ತುಂಬ ಲೈಕ್ ಮಾಡ್ತಾ ಇರ್ತಾರೆ ಆ್ಯಂಡ್ ಸಪೋರ್ಟ್ ಕೂಡ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಿಗ್ ಜರ್ನಿ ಸ್ಟಾರ್ಟ್ ಆಗೋದು ಜಾನ್ ಸಿನಾ ಅವರ ಕರಿಯರ್ಗೆ ಅದು. ಸೊ ರಸಲ್ಮೆನಿಯಾ 20 ಅವರಿಗೆ ಮ್ಯಾಚ್ ಸಿಗುತ್ತೆ ಅಗೇನ್ಸ್ಟ್ ಬಿಗ್ ಶೋ ಅವರ ವಿರುದ್ಧ. ಸೊ ಬಿಗ್ ಶೋ ಅವರ ವಿರುದ್ಧ ಬಿಗ್ ಶೋಗೆಲ್ಲ ಹೇಳ್ತಾ ಇರ್ತಾರೆ ಜಾನ್ ಸಿನಾ ಅವರ ಮೇಲೆ ರೆಸ್ಟಲ್ ಮಾಡಬೇಡ ಅಂತ ಆಡಿಯನ್ಸ್ ಎಲ್ಲ, ಬಟ್ ಬಿಗ್ ಶೋ ಅವರು ಕೇಳೋದಿಲ್ಲ. ಸೊ ರಸಲ್ಮೆನಿಯಾ 20 ಮ್ಯಾಚ್ ಕೂಡ ಫಿಕ್ಸ್ ಆಗುತ್ತೆ ಫಾರ್ ದ US ಟೈಟಲ್ಲು. ಸೊ ಜಾನ್ ಸಿನಾ ಅವ್ರಿಗಂತೂ ಸಖತ್ತು ಮ್ಯಾಸಿವ್ ರಿಯಾಕ್ಷನ್ ಸಿಗುತ್ತೆ ಆ ಮ್ಯಾಚಲ್ಲಿ. ಸೊ ಅವರು ಬಿಗ್ ಶೋನ ಕೂಡ ಲಿಫ್ಟ್ ಮಾಡ್ತಾರೆ ಅಂತ ಹೇಳ್ಬೋದು, ಆ ಮೂಮೆಂಟ್ ಕೂಡ ಅದ್ಭುತವಾಗಿತ್ತು. ಸೊ ಆ ಮ್ಯಾಚಲ್ಲಿ ಜಾನ್ ಸಿನಾ ಅವರು ತಮ್ಮ
ಪ್ರಪ್ರಥಮ ಡಬ್ಲ್ಯೂ ಡಬ್ಲ್ಯೂ ಚಾಂಪಿಯನ್ಶಿಪ್ ಅಂದ್ರೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ಕೋತಾರೆ ಅಂತ ಹೇಳ್ಬೋದು. ಸೊ ಸಖತ್ತಾಗಿ ಫ್ಯಾನ್ಸ್ ಗಳಿಂದ ರಿಯಾಕ್ಷನ್ ಕೂಡ ತಗೊಂಡಿದ್ರು. ಸೊ ಈ ರಸಮೆನಿಯಾದಲ್ಲೇ ಅಂದ್ರೆ ರಸಮೆನಿಯಾ 20ಯಲ್ಲೇ ನಮ್ಮ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರು ಆ್ಯಂಡ್ ರಾಕ್ ಅವರು ಡಬ್ಲ್ಯೂ ಡಬ್ಲ್ಯೂನ ಬಿಟ್ಟೋಗಿದ್ರು. ಆ್ಯಂಡ್ ಅದಕ್ಕೆ ಪೂರ್ವಕವಾಗಿ ನಮ್ಮ ಬ್ರಾಕ್ ಲೆಸ್ನರ್ ಆ್ಯಂಡ್ ಗೋಲ್ಡ್ ಬರ್ಗ್ ಅವರು ಕೂಡ ಮ್ಯಾಚ್ನ ಬಿಟ್ಟೋಗಿದ್ರು. ಸೊ ಆ ರಸಮೆನಿಯ 20ಯಲ್ಲೇ ಎಲ್ಲ ಲೆಜೆಂಡ್ಸ್ಗಳು ಮ್ಯಾಚ್ನ ಡಬ್ಲ್ಯೂ ಡಬ್ಲ್ಯೂನ ಲೀವ್ ಮಾಡಿದರೆ ಹೊಸ ಲೆಜೆಂಡು ಡಬ್ಲ್ಯೂ ಡಬ್ಲ್ಯೂಲಿ ಚಾಂಪಿಯನ್ ಆಗಿದ್ರು, ಅದೇ ಜಾನ್ ಸೀನಾ ಅಂತಲೇ ಹೇಳ್ಬೋದು. ಸೊ ಇದಾದ ನೆಕ್ಸ್ಟ್ ರಸಮೆನಿಯಾದಲ್ಲೇ ಜಾನ್ ಸೀನಾ ಅವರು ಯು ಎಸ್ ಟೈಟಲಿಂದ ಹೆವಿ ವೇಟ್ ಟೈಟಲ್ಗೆ ಶಿಫ್ಟ್ ಆಗಿರ್ತಾರೆ. ಸೊ ರಸಮೆನಿಯಾ 23ಯಲ್ಲಿ ಅಗೇನ್ಸ್ ಜೆ ಬಿ ಎಲ್ ಅವರ ನಡುವೆ ಮ್ಯಾಚ್ ಆಗುತ್ತೆ. ಸೊ ಜೆ ಬಿ ಎಲ್ ಅಂತೂ ರಿಚ್ ಗಾಯಿ, ಬಟ್ ಜಾನ್ ಸೀನಾ ಲೋಕಲ್ ಬಾಯಿ. ಸೊ ಈ ಮ್ಯಾಚಲ್ಲಿ ಜಾನ್ ಸೀನಾ ಅವರು ಜೆ ಬಿ ಎಲ್ನ ಸೋಲಿಸಿ ಒಂದು ಟೆರರಿಂಗ್ ಡಬ್ಲ್ಯೂ ಡಬ್ಲ್ಯೂ ರೈನ್ನ ಎಂಡ್ ಮಾಡಿ ನ್ಯೂ ಚಾಂಪಿಯನ್ ಆಗಿರ್ತಾರೆ. ಗಾಯ್ಸ್, ಅಲ್ಲಿಗೆ ನಮ್ಮ ಜಾನ್ ಸೀನಾ ಅವರ ಬಳಿ ಕಂಪನಿಯ ಟಾಪ್ ಚಾಂಪಿಯನ್ಶಿಪ್ ಬಂದಿರುತ್ತೆ. ಸೊ ಗಾಯ್ಸ್, ಒಂದು ವರ್ಷ ಯು ಎಸ್ ಟೈಟಲಿಗೆ ರಸಲ್ ಮಾಡಿದ ನಮ್ಮ ಜಾನ್ ಸೀನಾ ಅವರು ಅದರ ಮುಂದಿನ ವರ್ಷನೇ ಡಬ್ಲ್ಯೂ ಡಬ್ಲ್ಯೂ ಚಾಂಪಿಯನ್ಶಿಪ್ನ ಗೆದ್ದಿರ್ತಾರೆ. ಸೊ ಡಬ್ಲ್ಯೂ ಡಬ್ಲ್ಯೂ ಇಲ್ಲಿ ಫಿಕ್ಸ್ ಆಗಿರುತ್ತೆ. ಜಾನ್ ಸೀನಾ ಅವರೇ ನಮ್ಮ ನೆಕ್ಸ್ಟ್ ಬಿಗ್ ಥಿಂಗ್ ಡಬ್ಲ್ಯೂ ಡಬ್ಲ್ಯೂ ಇಲ್ಲಿ, ನಮ್ಮ ಫ್ಯೂಚರ್ ಡಬ್ಲ್ಯೂ ಡಬ್ಲ್ಯೂ ಜಾನ್ ಸೀನಾ ಅವರೇ ಅಂತ ಡಬ್ಲ್ಯೂ ಡಬ್ಲ್ಯೂ ಅಂತೂ ಫಿಕ್ಸ್ ಆಗಿರುತ್ತೆ. ಸೊ ಗಾಯ್ಸ್, ಇಷ್ಟು ಸಾಕು ಅಂತ ಅನ್ಕೋತೀನಿ ಪಾರ್ಟ್ ಒನ್ನಲ್ಲಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಯಿತು, ನಾನು ವಿಡಿಯೋನ ಜಾಸ್ತಿ ನೀವು ಫುಲ್ಲು ನೋಡೋದಿಲ್ಲ. ಸೊ ಪಾರ್ಟ್ನ ತಗೊಂಡು ಆದಷ್ಟು ಬೇಗ ಬರ್ತೀನಿ. ನಾವಿನ್ನೇನು 3,000 ಸಬ್ಸ್ಕ್ರೈಬರ್ಸ್ಗಳನ್ನ ರೀಚ್ ಆಗೋ ಟೈಮ್ ಬಂದಿದೆ. ಎಸ್, 3,000 ಸಬ್ಸ್ಕ್ರೈಬರ್ಸ್ಗೆ ನಾವು ಮುನ್ನುಗ್ಗಣ. ಸೊ ಗಾಯ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲ ರೀತಿಯ ಡಬ್ಲ್ಯೂ ಡಬ್ಲ್ಯೂ ಬಗೆಗಿನ ಅಪ್ಡೇಟ್ಗಳನ್ನ ಕನ್ನಡದಲ್ಲಿ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಆ್ಯಂಡ್ ಇದೇ ಥರದ ವಿಷಯಗಳನ್ನ ಕನ್ನಡದಲ್ಲಿ ನೋಡೋದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಸೊ ಗಾಯ್ಸ್, ಬಾಯ್.